ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಒಂದು ಕಾಲದಲ್ಲಿ ಅಡುಗೆ ಮನೆ ಬಹಳ ಒಳಗೆ ಇರ್ತಾ ಇತ್ತು. ಯಾಕೆ ಈಗ ಬದಲಾಗಿದೆ ಕಾಲ? ಈಗ ಹೆಬ್ಬಾಗಲು ತೆರೆದ ಕೂಡಲೇ ಅಡುಗೆ ಮನೆ ಕಾಣುವಂಥದ್ದು, ಅದು ಈಗಿನ ಶೈಲಿ. ಆದರೆ ಹಳೆಯ ಕಾಲದ ಮನೆಗಳಲ್ಲಿ ಅಡುಗೆ ಮನೆ ಬಹಳ ಒಳಗೆ ಇರ್ತಾ ಇತ್ತು. ಈಗ ದಾಟಿ 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 ಕೊನೆಗೆ ಸಿಗೋದು, ದೇವರ ಕೋಣೆ ಪಕ್ಕದಲ್ಲಿ ಕೊನೆಗೆ ಸಿಗುವಂಥದ್ದು. ಮೊದಲು ಸಿಗ್ತಾ ಇರಲಿಲ್ಲ, ಅದು ಯಾಕೆ? ಆಮೇಲೆ ಇನ್ನೊಂದು, ಅಲ್ಲಿ ನೈವೇದ್ಯಕ್ಕಿಂತ ಮೊದಲು ಪಾತ್ರೆಯನ್ನು ಮುಚ್ಚಿಡ್ತಾರೆ. ನೈವೇದ್ಯದ ನಂತರವೂ ಕೂಡ ನೈವೇದ್ಯ ಮಾಡೋ ಹೊತ್ತಲ್ಲಿ ಮಾತ್ರ ತೆರೆಯುವಂಥದ್ದು ಮುಚ್ಚಳವನ್ನು, ಅಲ್ಲಿವರೆಗೂ ಮುಚ್ಚಿ ಇರ್ತದೆ. ಆಮೇಲೆ ಕೂಡ ಮುಚ್ಚಿ ಇಡ್ತಾರೆ ಅದನ್ನು. ಊಟದ ಮನೆಯೂ ಕೂಡ ಹಾಗೆ, ಊಟದ ಮನೆಯೂ ಸಾಧಾರಣ ಒಳಗೆ ಇರುವಂಥದ್ದು, ಅಡುಗೆ ಮನೆ ಹತ್ತಿರದಲ್ಲಿ ಬಹಳ ಒಳಗೆ ಇರುವಂಥದ್ದು, ಹಿಂಭಾಗದಲ್ಲಿ ಇರುವಂಥದ್ದು, ಎದುರು ಭಾಗದಲ್ಲಿ ಊಟ ಮಾಡುವಂಥದ್ದು. ಹಳೆಯ ಕಾಲದ ದೊಡ್ಡ ಮನೆಗಳಲ್ಲಿ ನಾವು ಅದನ್ನು ಕಾಣಿಸಿಲ್ಲ. ಈ ಎರಡೂ ಸಂಗತಿಗಳು ಯಾಕೆ ಅಂತಂದರೆ, ಅದಕ್ಕೆ ಉತ್ತರ ಹೇಳಬೇಕಾದ್ರೆ ಶಾಸ್ತ್ರ ಹೇಳುವ ದೃಷ್ಟಿದುಷ್ಟ ಎನ್ನುವ ಒಂದು ವಿಷಯಕ್ಕೆ ಹೋಗಬೇಕಾಗತ್ತೆ. ಆಹಾರವನ್ನು ಯಾರು ನೋಡಬೇಕು ಯಾರು ನೋಡಬಾರ್ದು ಅನ್ನೋ ಬಗ್ಗೆ ಕೂಡ ಒಂದು ವಿವೇಚನೆ ಇಟ್ಟಿದ್ದಾರೆ. ಆಹಾರವನ್ನು ಎಲ್ಲರೂ ನೋಡಬಾರ್ದು, ಆಹಾರವನ್ನು ಕೆಲವು ಪ್ರಾಣಿಗಳು ನೋಡಬಾರ್ದು, ಕೆಲವು ಪಕ್ಷಿಗಳು ನೋಡಬಾರ್ದು, ಮತ್ತು ಕೆಲವು ರೀತಿಯ ಮನುಷ್ಯರು ನೋಡಬಾರ್ದು ಅನ್ನುವ ಒಂದು ನಿಯಮ ಇಟ್ಟಿದ್ದಾರೆ. ನಾಯಿ ನೋಡಬಾರ್ದು ಆಹಾರವನ್ನು, ಕಾಗೆ ನೋಡಬಾರ್ದು, ಮತ್ತು ದುರಾತ್ಮರು ನೋಡಬಾರ್ದು, ಪಾಪಿಗಳು ನೋಡಬಾರ್ದು. ಯಾರಲ್ಲಿ ಕಾಮಕ್ರೋಧಗಳು ತುಂಬಿ ಹೋಗಿದೆಯೋ, ಪಾಪ ತುಂಬಿ ಹೋಗಿದೆಯೋ, ಅಂಥವ್ರು ನೋಡಬಾರ್ದು ನಾವು ಉಣ್ಣುವ ಆಹಾರವನ್ನು. ಹಾಗಾಗಿ ಅಡುಗೆ ಮನೆ ಅನ್ನೋದು ಸುಲಭಕ್ಕೆ ಸಿಗದವರು ಹಾಗೆ ಅಂದರೆ, ಸುಲಭಕ್ಕೆ ಯಾರ ದೃಷ್ಟಿ ಬೀಳೋದಿಲ್ಲ ಅಲ್ಲಿಗೆ. ಅಲ್ಲಿ ಯಾರು ಅಲ್ಲಿ ಬರ್ತಾರೆ ಅಂದರೆ ಅನುಮತಿ ಇರೋರೇ ಬರ್ತಾರೆ. ಅಂತಃಪುರ ಇದ್ದಾಗೆ ಅಂದರೆ ಅಂತಃಪುರದಲ್ಲೇ ಇರುವಂಥದ್ದು, ಅಂದರೆ ಒಳಗಿರುವಂಥದ್ದು ಅಂತ. ಅಂತಃಪುರ ಅಂದರೆ ಆ ಅರ್ಥದ ಅಂತಃಪುರ ಅಲ್ಲ, ಭಾಳ ಒಳಗಿರುವಂಥದ್ದು ಅಂತ. ಹಾಗಾಗಿ ಅಡುಗೆ ಮನೆಗೆ ಹೋಗಿ ಅವನು ಮಾತಾಡ್ತಾನೆ ಅಂತಾದರೆ ಅಷ್ಟರ ಮಟ್ಟಿಗೆ ಆತ್ಮೀಯ. ಆದರೆ ಈಗ ಹಾಗಿಲ್ಲ, ಈಗ ಹೆಜ್ಜೆ ಇಟ್ಟು ಕೂಡ ಅಡುಗೆ ಮನೆ ಸಿಗೋದು ಮೊದಲು ಅಂತ ದೃಷ್ಟಿ ಬಿದ್ದೇ ಬಿಡುತ್ತದೆ. ಯಾಕೆ ಅಂದರೆ ದೃಷ್ಟಿ ನಮ್ಮ ಒಳಭಾವವನ್ನು ಹೊರಹಾಕುವ ಶಕ್ತಿಯನ್ನು ಹೊಂದಿದೆ. ಆ ಶಕ್ತಿ ಅದಕ್ಕಿದೆ, ನಮ್ಮ ಮನೋಭಾವವನ್ನು ಹೊರಹಂಸತ್ತೆ. ಈ ಎರಡು ಕಣ್ಣುಗಳು ಮಹಾದ್ವಾರಗಳಿದ್ದ ಹಾಗೆ, ಎರಡು ದೊಡ್ಡ ಬಾಗಿಲುಗಳಿದ್ದ ಹಾಗೆ, ಅದರ ಮೂಲಕವೇ ನಮ್ಮ ಭಾವ ವ್ಯಕ್ತ ಆಗುವಂಥದ್ದು. ಈಗ ನೀವೇ ಆಲೋಚನೆ ಮಾಡಿ. ಈಗ ಇದೆಲ್ಲ ಭಾಳ ತಾತ್ವಿಕ ವಿಷಯವನ್ನು ಆಮೇಲೆ ಮಾತಾಡೋಣ. ಬೇಕಾದರೆ ನಿಮ್ಮೊಳಗೆ ಏನಾದರೂ ಮೊದಲು ವ್ಯಕ್ತ ಆಗೋದು ಎಲ್ಲಿ? ಅದು ಮೊಟ್ಟ ಮೊದಲು ವ್ಯಕ್ತ ಆಗೋದು ಎಲ್ಲಿ? ಕಣ್ಣಲ್ಲಿ. ಈಗ ಸಂತೋಷ ಆದರೆ ಕಣ್ಣಲ್ಲಿ ವ್ಯಕ್ತ ಆಗುತ್ತೆ, ಕಣ್ಣು ಅರಳತ್ತೆ. ಆಗ ಕೋಪ ಬಂದರೆ ಕಣ್ಣು ಕೆಂಪಾಗತ್ತೆ, ದುಃಖ ಆದರೆ ಕಣ್ಣಲ್ಲಿ ನೀರು ಬರುತ್ತೆ. ಹೀಗೆ ಎಲ್ಲ ರೀತಿಯ ಭಾವಗಳು ಕೂಡ, ಸಣ್ಣ ಸಣ್ಣ ಭಾವಗಳು ಕೂಡ, ಅವನಿಗೆ ಎಷ್ಟು ಸಂತೋಷ ಆಯಿತು ಅಂತ ಕಣ್ಣು ನೋಡಿದ್ರೆ ಗೊತ್ತಾಗತ್ತೆ ಅಂತ. ಯಾವ ಪ್ರಮಾಣದಲ್ಲಾಯಿತು ಸಂತೋಷ? ಪೂರ್ಣವ ತಕ್ಕ ಮಟ್ಟಿಗ ಕಣ್ಣಲ್ಲಿ ಗೊತ್ತಾಗತ್ತೆ ಅದು ಅಂತ. ಆದರೆ ಕಣ್ಣುಗಳು ಭಾವಾಭಿವ್ಯಕ್ತಿಯ ಸಾಧನಗಳು, ಅಲ್ಲಿಂದ ನಮ್ಮ ಮನೋಭಾವ ನಮ್ಮ ಅಂತಃಕರಣ ಹೊರಗೆ ಹರಿಯುತ್ತೆ. ಹಾಗಾಗಿ ಅಲ್ಲಿ ಅದಕ್ಕೆ ಅವ್ಯಕ್ತವಾದ ಪರಿಣಾಮಗಳು ತುಂಬ ಇದೆ, ವ್ಯಕ್ತವಾದ ಪರಿಣಾಮಗಳು ಇದೆ. ಈಗ ನಾವೇ ನಿಮ್ಮನ್ನು ಇಷ್ಟು ನಮ್ಮನ್ನು ಪೂಜೆ ಮಾಡ್ತೀರಿ, ಭಕ್ತಿಯಿಂದ ನೋಡ್ತೀರಿ, ಪ್ರೀತಿಯಿಂದ ನೋಡ್ತೀರಿ. ಆದರೆ ಒಂದು ದಿನ ಒಂದು ಚೂರು ನಾವು ಹೀಗೆ ನೋಡಿದರೆ ಕುರುಗಳು ಯಾಕೆ ಹಾಗೆ ನೋಡಿದ್ರು ಅನ್ನೋದು ದೊಡ್ಡ ಚಿಂತೆ ವಿಷಯ ಆಗ್ತದೆ ಕೂಡಲೇ. ಅಥವಾ ಯಾಕೆ ನೋಡಲೇ ಇಲ್ಲ ಅಂತ ಅದು ಚಿಂತೆ ವಿಷಯ ಆಗ್ತದೆ. ಯಾವತ್ತೂ ನಾನು ನೋಡದೆ ಇದ್ದಿದ್ದೇ ಇಲ್ಲ ಅಂತ, ನನ್ನ ದೃಷ್ಟಿ ಬೀಳಲಿಲ್ಲ ನನ್ನ ಮೇಲೆ ಯಾಕೆ ಅಂತ ನಿತ್ಯ ಕೇಳುವಂಥದ್ದು ನಮ್ಮ ಅನುಭವಕ್ಕೆ ಬರುವಂಥದ್ದು ಅಂತ. ಇಂತಹ ತುಂಬ ಸ್ಥೂಲ ಪರಿಣಾಮಗಳು ಬೇರೆ.
ಸೂಕ್ಷ್ಮವಾಗಿ ಗಮನಿಸಿದಾಗ ಅಲ್ಲಿಂದ ಅಮೃತ ಅಥವಾ ವಿಷದ ಧಾರೆ ಹೊರಗರಿಯತ್ತೆ ಕಣ್ಣಿನಿಂದ. ಈ ಸರ್ಪಗಳಲ್ಲಿ ಕೂಡ ದೃಷ್ಟಿ ವಿಷ ಅನ್ನೋ ಸರ್ಪಗಳಿದ್ದಾವೆ ಅಂತ ನಾವು ಹಳೆ ಗ್ರಂಥಗಳು ಹೇಳ್ತೇವೆ. ಈಗ ನಾವು ಅಂಥದ್ದನ್ನು ಜಾಸ್ತಿ ಕಾಣೋದಿಲ್ಲ. ನೋಡಿದರೆ ಸಾಕು ಅಂತ, ನೋಟದಿಂದಲೇ ವಿಷವನ್ನು ಹೊರಹಾಕುವಂಥವು ಅಂತ. ಆ ಸರ್ಪಗಳು ಇವೆಯೋ ಇಲ್ಲವೋ, ಮನುಷ್ಯ ಮಾತ್ರ ಹಾಗಿದ್ದಾನೆ. ಮನುಷ್ಯನಿಗೆ ದೃಷ್ಟಿ ವಿಷದ ಮನುಷ್ಯರು ಇದ್ದಾರೆ, ದೃಷ್ಟಿಯ ಅಮೃತ ದೃಷ್ಟಿಯ ಮನುಷ್ಯರು ಕೂಡ ಇದ್ದಾರೆ. ಇನ್ನು ಪದ್ಧತಿಗಳು ಕೆಲವು ಉಳ್ಕೊಂಡು ಬಂದಿದೆ. ಉದಾಹರಣೆಗೆ ಗುರುದೃಷ್ಟಿ ಬೀಳಬೇಕು, ಈಗಲೂ ನಾವು ಅದನ್ನು ಆ ಅಭ್ಯಾಸ ಆ ಶಬ್ದಗಳು ಇಟ್ಕೊಂಡು ಬಂದಿದ್ದೇವೆ. ಇದೇ ನಮ್ಮ ಮನೆ ಒಂದ್ಸರಿ ದೃಷ್ಟಿ ಬಿದ್ದುಬಿಡಲಿ ಅಂತ ಅನ್ನೋರನ್ನ ಎಷ್ಟು ಜನರು ನೋಡೋದಿಲ್ಲ. ನೀವು ಎಲ್ಲಿಂದ ಬಂತದೆಲ್ಲ? ಗುರುಗಳು ಪ್ರಸನ್ನವಾದ ಮನಸ್ಸಿಂದ ನೋಡ್ತಾರೆ, ಒಳಗಿಂದ ಒಳಿತನ ಹಾರೈಸ್ತಾರೆ, ಅವರ ಆಶೀರ್ವಾದ ಕಣ್ಣಿಂದ ಅಲ್ಲಿ ಹೋಗುತ್ತೆ ಅಂತನೋ ಒಂದು ನಂಬಿಕೆ ಇದು. ಅದಕ್ಕೆ ಅರ್ಥವೂ ಇದೆ ನಂಬಿಕೆಗೆ, ಮೂಢನಂಬಿಕೆ ಅಲ್ಲ ಅದು, ಅರ್ಥ ಇಲ್ಲದೆ ಏನಲ್ಲ ಅದು, ಸಾಕಷ್ಟು ಅರ್ಥ ಇದೆ. ಈಗ ನಾವೇ ನಮ್ಮ ಅನುಭವದಲ್ಲಿ ನೋಡಿದೆ, ಈಗಲ್ಲ ಮೊದಲು ಪರಿವಾರದಲ್ಲಿ ಅವನು, ಈಗಿಲ್ಲ ಪರಿವಾರದ ಹುಡುಗ ಅಲ್ಲ ಅವನೇನು ಪೂರ್ತಿ ಹಾಗಂತ. ಅವನಿಗೇನು ಪಾಪ ಸ್ವಲ್ಪ ಆಸೆ ಜಾಸ್ತಿ ಅವನಿಗೆ. ಒಂದು ಸತಿ ಏನಾಯ್ತು, ನನ್ನ ಪಾಪ ಈ ಹಣ್ಣು ಯಾರು ತಂದು ಕೊಟ್ರು ನಿಮಗೊಂದು, ಆ ಕತೆ ನಿಮಗೆಲ್ಲ ಗೊತ್ತಿದೆ. ಪಪ್ಪಾಯಿ ಹಣ್ಣು ತುಂಬ ಬರೋಕ್ಕೆ ಶುರು ಆಯಿತು ನಮಗೇನೋ ಕತೆ ಯಾವಾಗಲೂ ಹೇಳ್ತಾ ಇರ್ತೇನೆ ನಾವು. ಪಪ್ಪಳೆ ಹಣ್ಣು, ಪಪ್ಪಾಯಿ ಹಣ್ಣು ಅದು ಮೊದಲೆಲ್ಲ ಬರ್ತಿರಲಿಲ್ಲ, ಅಂದರೆ ಎಲ್ಲ ಹಣ್ಣು ಬಂದಾಗ ಬರ್ತಿತ್ತು. ಇದ್ದಕ್ಕಿದ್ದಾಗ ಜೋರು ಬರೋಕ್ಕೆ ಶುರುವಾಯಿತು. ಇಡೋರು ನಿಮಗೆ ಇಷ್ಟ ಅಂತೇವು ಅಂತೇಳಿ ಹಿಡಿದು ಬೇರೆ, ಮತ್ತೆ ಅದು ನಮಗೆ ಇಷ್ಟವೂ ಇಲ್ಲ ಕಷ್ಟವೂ ಇಲ್ಲ, ಎಲ್ಲ ಒಂದೇ ಅದೆಲ್ಲ, ಅದು ಹೆಚ್ಚು ಕಡಿಮೆ ಯಾವುದೂ ಇಲ್ಲ. ಆದರೆ ಜನ ಹೇಳಿ ಇಡೋಕ್ಕೆ ಶುರು ಮಾಡಿದ್ರು, ನಿಮ್ಗೆ ಇಷ್ಟವಂತೆ ಇಷ್ಟವಂತೆ ಅಂತ. ಈಗಲೂ ಇದೆ, ಇವತ್ತಿಗೂ ತಂದು ಹೇಳ್ತಾರೆ ಅದನ್ನ. ಅದು ನೋಡಿದರೆ ಯಾರೋ ಒಬ್ಬನು, ಪರಿವಾರ ಅಂದರೆ ಪರಿವಾರದ ಪೂರ್ತಿ ಅಲ್ಲ ಅವನು, ಮತ್ತೊಂದು ಜನ ಅವನು ಮೀಚಣ್ಣ ಅಂತಿದ್ದ ಮೊದಲು ಅವನು, ಅವನಿಗೆ ಇಷ್ಟ ಅದು. ಹಾಗೆ ಅವನಿಗೆ ಇಷ್ಟ ಅಂತ ಯಾರು ತಂದುಕೊಡ್ತಾರೆ, ಗುರುಗಳಿಗೆ ಇಷ್ಟ ಅಂತ ಹೇಳಿದ ಅವನು, ಬರೋಕ್ಕೆ ಶುರು ಆಯ್ತು ಅದು ಅಂತ. ಅದು ಪ್ರವಾಹ ಈಗಲೂ ನಿಂತಿಲ್ಲ ಅಂತ. ಹಾಗೆ ತುಂಬ ಬರ್ತಾ ಇತ್ತು ಅದು ಆ ಪಪ್ಪಾಯಿ ಹಣ್ಣು. ಇನ್ನೊಬ್ಬ ಅವನು ಕೂಡ ಪೂರ್ಣ ಪರಿವಾರ ಸದಸ್ಯ ಅಂತ ಅಲ್ಲದೆ ಇದ್ದರು, ಹಾಗೆ ಇದ್ದ ಅವನು. ಅವನು ಇಲ್ಲಿ ಪರಿವಾರದಲ್ಲಿ ಬೇರೆಯವ್ರ ಹತ್ರ, ಒಳಗಡೆ ಕೆಲಸ ಮಾಡೋರ ಹತ್ರ, ಈ ಪಪ್ಪಾಯಿ ನನಗೆ ಬೇಕು ಅಂತ ಅವನು ಹೇಳಿದ್ದ. ಅಂದರೆ ಅವ್ರಿಗೆಲ್ಲ ಕಲ್ಪನೆ ಇರ್ತದೆ, ನಾವೇನು ನಮ್ಗೆ ಎಷ್ಟು ಬೇಕು ನಮಗೇನು ಬೇಕು, ಭಾಳ ಕಡಿಮೆ ಇರ್ತದೆ ಅಗತ್ಯಗಳೆಲ್ಲ. ಉಳಿದಿದ್ದು ಇನ್ಯಾರಿಗಾರು ಸಿಗುವಂಥದ್ದೇ ಅದು, ಅದು ಶಿಷ್ಯರಿಗೂ ಹೋಗ್ತದೆ ಅಂದರೆ ಇಲ್ಲಿ ಬಂದರೆ ಹೋಗ್ತಾ ಇರ್ತದೆ ಹಾಗೆ ಅದು ಅಂತ. ಅಲ್ಲಿ ಬಂದರೆ ಇನ್ನೊಂದು ರೂಪದಲ್ಲಿ ಅಂತ ನಾವು ಕೂಡಲೇ ಹೇಳಿದ್ವು, ಅದನ್ನು ಕೊಡಬೇಡ, ಒಳಗಡೆ ತರಬೇಡ ಅದನ್ನ ಅಂತ. ಅದು ಗೊತ್ತಾದ ಕೂಡಲೇ ತರಬೇಡ ಅದನ್ನ ಅಂತ. ಕೊನೆಗೆ ಆ ಪಪ್ಪಾಯಿ ಹೆಚ್ಚಿದರೆ ಪೂರ್ತಿ ಹಾಳಾಗಿತ್ತು, ಅದೊಂದು ಸಂಪೂರ್ಣ ಹಾಳಾಗಿತ್ತು ಅಂತ. ನಮ್ಮಲ್ಲಿ ಇಂಥ ಅನೇಕ ಅನುಭವಗಳಿದೆ ಅಂತ. ಅಂದರೆ ಏನೋ ಒಂದು ತನಗೆ ಸಿಗ್ತದೋ ಇಲ್ಲೋ ಅನ್ನೋ ಭಾವ ಹರಿದಾಗ ಅದರ ಮೇಲೆ ಅದು ಪರಿಣಾಮ ಒಂದಷ್ಟು ಇದ್ದೇ ಇರ್ತದೆ, ಇಲ್ಲ ಅಂತ ಇಲ್ಲ ಅಂತ. ನಿಮ್ಮ ಜೀವನದಲ್ಲೂ ನೀವು ಅದನ್ನೆಲ್ಲ ನೋಡಿರ್ತೀರಿ, ತರಕಾರಿ ಮೇಲೋ ಹಣ್ಣು ಮೇಲೋ ಆಸೆ ದೃಷ್ಟಿಯಿಂದ ಯಾರು ನೋಡಿದರೆ ಅದು ಕೊನೆಗೆ ಯಾರಿಗೂ ಸಿಕ್ಕೋದಿಲ್ಲ, ಅವನಿಗೂ ಇಲ್ಲ ಇವನಿಗೂ ಇಲ್ಲ ಅಂತ. ಊದ್ರಿ ಹೋಗ್ಬೋದು ಅದು, ಹಾಳಾಗಿ ಹೋಗ್ಬೋದು ಅಂಥದ್ದು. ತುಂಬ ತುಂಬ ಉದಾಹರಣೆಗಳಿದೆ ಆ ರೀತಿಯಾಗುವಂಥದ್ದು. ಇದು ಸಣ್ಣ ಪುಟ್ಟ ಅಲ್ಲ ಅಂತ. ಕೃಷ್ಣನಿಗೂ ಹಾಗಾಗಿ ದೃಷ್ಟಿದೋಷ ಆಗಿತ್ತು ಅಂತ ಭಾಗವತ ಹೇಳುತ್ತೆ. ಸಾಕ್ಷಾತ್ ಭಗವಂತ ಕೃಷ್ಣ, ಅಂತಹ ಕೃಷ್ಣ ಅಂತ ಕೃಷ್ಣನಿಗೂ ಕೂಡ ದೃಷ್ಟಿದೋಷ ಆಯಿತು ಅಂತ ಆರತಿ ಎತ್ತದು ದೃಷ್ಟಿ ತೀಗೆಲ್ಲ ಮಾಡಿದ್ರು ಅಂತ ಹೇಳುತ್ತೆ ಭಾಗವತ ಅಂತ. ಅಂದರೆ ಅಷ್ಟು ದೊಡ್ಡ ವಸ್ತು ಅದು, ಅಷ್ಟು ಪವಿತ್ರವಾಗಿದ್ದು ಶ್ರೇಷ್ಠವಾದದ್ದು, ಆದರೆ ಈ ದೃಷ್ಟಿಯೂ ಕೂಡ ಅಷ್ಟು ಅಷ್ಟು ಶಕ್ತಿ ಇರ್ತದೆ ನೋಡಿ. ನಾವು ಇದಕ್ಕೆ ಯಾವಾಗಲೂ ಕೊಡೋ ಉದಾಹರಣೆ ಮಂಥರೆ ಇದು. ಮಂಥರೆ ಆ ದಿನ ಬೆಳಗ್ಗೆ ಎಂದಿನ ಹಾಗೆ, ಆ ದಿನ ಬೆಳಗ್ಗೆ ಅವಳು ಯಾವಾಗಲೂ ಉಪ್ಪರಿಗೆ ಮೇಲೆ ಹೋಗೋವಳಲ್ಲ, ಉಪ್ಪರಿಗೆ ಮೇಲೆ ಹೋಗಿ ನೋಡಿದ್ಲಂತೆ. ನೋಡಿದರೆ ನಗರಕ್ಕೆ ನಗರವೇ ಶೃಂಗಾರವಾಗಿದೆ, ರಸ್ತೆಗಳನ್ನು ತೊಳೆದಿದ್ದಾರೆ, ಹೂ ಚೆಲ್ಲಿದ್ದಾರೆ, ಕೆಲವು ಕಡೆ ಮುತ್ತು ಮಣಕೆಗಳನ್ನು ಚೆಲ್ಲಿದ್ದಾರೆ ರಸ್ತೆಯಲ್ಲಿ. ಎಲ್ಲರೂ ಹೊಸ ಬಟ್ಟೆ ಉಟ್ಕೊಂಡು ಓಡಾಡ್ತಾ ಇದ್ದಾರೆ, ಎಲ್ಲರೂ ಕೈಯಲ್ಲೂ ಮಾಲೆಗಳು ಮತ್ತು ಸಿಹಿ ತಿಂಡಿಗಳು ಎಲ್ಲರ ಕೈಯಲ್ಲೂ, ಮತ್ತು ಎಲ್ಲಕ್ಕಿಂತ ಜಾಸ್ತಿ ಎಲ್ಲರ ಮುಖದಲ್ಲಿ ಖುಷಿ, ಸಂತೋಷ ಸಂತೋಷ. ಆ ಕಡೆ ತೆರವು ನೋಡಿದರೆ ಕೌಸಲ್ಯ ಏನು ಧಾರಾಳವಾಗಿ ದಾನ ಮಾಡ್ತಾ ಇದ್ದಾರೆ. ಅವಳ ಹತ್ರ ಅಷ್ಟೆಲ್ಲ ಇಲ್ಲ, ಅವಳ ಹತ್ರ ಸಂಪತ್ತು ಕಡಿಮೆ ಅಂತ ಲೆಕ್ಕ ಕೌಸಲ್ಯ ಹತ್ರ, ಅಲ್ಲಿ ಕೈಕೇಯಿ ಹತ್ರ ಜಾಸ್ತಿ. ಹಾಗಾಗಿ ಅವಳು ದಾನ ಮಾಡೋಕ್ಕೂ ಇತಿಮಿತಿಗಳಿತ್ತು ಕೌಸಲ್ಯಗೆ ಅಲ್ಲಿವರೆಗೆ. ಆದರೆ ಅವತ್ತು ಮಾತ್ರ ಇರೋದು ಬರೋದನ್ನೆಲ್ಲ ದಾನ ಮಾಡ್ತಾ ಇದ್ದಾಳೆ. ಈ ಕಡೆ ನೋಡ್ತಾ ಇದ್ದಾಳೆ ಕೌಸಲ್ಯ ಒಬ್ಬಳು ಧಾತ್ರಿ ಅಂತ ಹೆಸರು, ದಾದಿ ದಾದಿಯರು ಇರ್ತಾರಲ್ಲ ಆವತ್ತಿನ ಕಾಲದಲ್ಲಿ. ಅವಳೇನು ಆನಂದ ಒಳಗಡೆ ತುಂಬಿ ಹಿಡಿಸಲಾರ್ದೆ ಅವಳೇ ಒಡೆದು ಹೋಗ್ತಾ ಇದ್ದಾಳೆ ಅನ್ನೋ ಥರ ಕಾಣ್ತಾ ಇದ್ದೀನಿ.
ವಿಧೀರ್ಯಮಾಣ ಹರ್ಷೇಣ, ಒಳಗೆ ಹರ್ಷ ತುಂಬಿ ಈ ಮೈಯೇ ಅಂದರೆ ಹಿಗ್ಗಿ ಒಡೆದೋಗ್ತದೇನೋ ಅನ್ನೋ ಹಾಗೆ ಇದ್ಲು ಅವಳು ಅಂತ. ಆಗ ಕೇಳ್ತಾಳೆ, ಏನು ನಡೀತಾ ಇದೆ ಇದು, ಯಾಕೆ ಎಲ್ಲರಿಗೂ ಇಷ್ಟು ಖುಷಿ ಅಂತ. ಹಾಗೆ ಎಲ್ಲರೂ ಖುಷಿಯಲ್ಲಿ ಇರಬಾರ್ದಲ್ಲ ನಾನು ಇದ್ಮೇಲೆ ಅಂತ ಅವಳು ಯೋಚನೆ ನಂತರ ಇದಂತ. ನಾನು ಇರ್ತಾ ಇರ್ತಾ ಹೇಗೆ ಎಲ್ಲರೂ ನಗಾಡೋದ್ರೆ ಎಲ್ಲರೂ ಖುಷಿಯಲ್ಲಿ ಇರೋದಂದ್ರೆ ಏನು ಅಂತ ನನಗೆ ಏನು. ಆ ದಾದಿ ಹೇಳಿಬಿಟ್ಲು ಪಟ್ಟಾಭಿಷೇಕ ರಾಮನಿಗೆ, ಮುಂದಾಗಿದ್ದಲ್ಲೇ ಅನರ್ಥವೇ. ಈಗ ಇದನ್ನು ಎರಡು ಥರದಲ್ಲಿ ಹೇಳ್ಬೋದು. ಈಗ ನಿಮ್ಗೆ ಸಾಮಾನ್ಯ ನಾವು ದೃಷ್ಟಿ ಆಯಿತು ಅಂತ ಹೇಳ್ತಾರಲ್ಲ, ಆ ಅರ್ಥದಲ್ಲಿ ಹೇಳೋದಾದರೂ ಕೂಡ ಅವಳು ಹೀಗೆ ನೋಡಿದ್ಲಲ್ಲ ಅಯೋಧ್ಯೆ ಖುಷಿಯನ್ನು ಹೋಯ್ತದ ಅಂತ, ಆ ಖುಷಿ ಉಳಿದೇ ಇಲ್ಲ. ಅದೇ ದಿನ ಅಯೋಧ್ಯೆ ಅತ್ಯಂತ ದುಃಖದಲ್ಲಿ ಮುಳುಗಿ ಹೋಯಿತು, ದುಃಖ ಸಾಗರದಲ್ಲಿ ಮುಳುಗಿ ಹೋಯಿತು ಅಯೋಧ್ಯೆ. ಯಾಕೆ? ಆ ಕೌಸಲ್ಯ ಎಷ್ಟು ಕುಶಲ ದಾನ ಮಾಡ್ತಾ ಇದ್ದವಳು, ಅವಳು 14 ವರ್ಷ ಹತ್ತಳು ಕೊನೆಗೆ, ಮತ್ತೆ ಅಷ್ಟು ಖುಷಿ ಮತ್ತೆ ಶಾಶ್ವತವಾಗಿ ಮರಳಿ ಬರಲೇ ಇಲ್ಲ ಅಂತ. ಒಂದಲ್ಲ ಒಂದು ಕೊರತೆ ಉಳ್ಕೊಂಡೇ ಬಿಡ್ತು, ಉಳಿದೇ ಇರಲಿಲ್ಲ ಅಂತ. ಒಂದು ನೋಟದಲ್ಲಿ ಊರಿನ ಸಂತೋಷವೇ ಹೋಯಿತು ಅಂತ. ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದ್ಬೇಕಿದ್ರೆ, ಈಗ ಒಂದ್ವೇಳೆ ಮಂತ್ರ ನೋಡದೆ ಇದ್ಬಿಟ್ಟಿದ್ರೆ ಅದನ್ನು ಏನಾಗ್ತಿತ್ತು? ಪಟ್ಟಾಭಿಷೇಕ ಆಗ್ತಿತ್ತು ರಾಮನದಷ್ಟೆ. ಯಾಕೆಂದರೆ ರಾತ್ರಿ ತಡವಾಗಿ ಬರ್ತಾ ಇದ್ದ ದಶರಥ ಕೈಕೇಯಿಯಲ್ಲಿಗೆ, ಕೈಕೇಯಿಗೆ ಅಲ್ಲಿಯ ಮಂತ್ರ ಮತ್ತೊಬ್ಬರು ಯಾರಿಗೂ ಅವಕಾಶ ಇಲ್ಲ ಅಲ್ಲಿ. ಅವಳು ಖುಷಿಯಾಗಿ ಒಪ್ಪಿಕೊಳ್ತಾ ಇದ್ರು ದಶರಥ ಹೇಳಿದ್ರೆ, ಅದನ್ನು ರಾತ್ರಿ ಹೇಳಿದ್ರಿ. ಒಂದು ವೇಳೆ ದಶರಥ ಬಹಳ ಪ್ರಯತ್ನ ಮಾಡಿ ಅದನ್ನು ಅವಳಿಗೆ ಕೈಕೇಯಿ ಗೊತ್ತಾಗದಿರೋ ಹಾಗೆಲ್ಲ ಎಚ್ಚರಿಕೆ ವಹಿಸಿದ್ದಾನೆ ಆದಷ್ಟು. ಆದರೆ ಕೈಕೇಯಿಗೆ ಮಾತ್ರವೇ ಗೊತ್ತಾದ್ರೆ ಯಾವ ಸಮಸ್ಯೆ ಆಗ್ತಾ ಇರಲಿಲ್ಲ, ಖುಷಿ ಪಡ್ತಾ ಇರಲಿಲ್ಲ ಅವಳು. ಬೆಳಗಾದ ಕೂಡಲೇ ಪಟ್ಟಾಭಿಷೇಕವೇ, ಮತ್ತಲ್ಲಿ ಬೇರೆ ಯಾವುದಕ್ಕೂ ಅವಕಾಶ ಇಲ್ಲ. ಅಲ್ಲಿ ಮಧ್ಯದಲ್ಲಿ ದಶರಥ ಇಲ್ದಿರೋ ಹೊತ್ತು ಸಿಗ್ತಿರ್ಲಿಲ್ಲ ಅಲ್ಲಿ ಮಂತರಿಗೆ ಅಂತ. ನೋಡದೆ ಇದ್ಬಿಟ್ಟಿದ್ರೆ ಏನೂ ಆಗ್ತಿರ್ಲಿಲ್ಲ ಅಂತ, ನೋಡಿದ್ರಿಂದ ಎಲ್ಲವೂ ಆಯಿತು ಅಂತ. ಹಾಗೆ ನೀವು ಅರಣ್ಯಕಾಂಡಕ್ಕೆ ಹೋದರೆ 13 ವರ್ಷ ಹೆಚ್ಚು ಕಡಿಮೆ ಕಳೆದೋಗಿದೆ ವನವಾಸದಲ್ಲಿ, ಇನ್ನೊಂದು ವರ್ಷ ಬಾಕಿ ಇರೋದು. ಇನ್ನೇನು, ಆ ಒಂದು ವರ್ಷ ಮುಗಿದು ಹೋಯಿತು, ನಾವು ಮತ್ತೆ ಬಂದು ಪಟ್ಟಾಭಿಷೇಕ ಆಗುತ್ತೆ ರಾಮನಿಗೆ. ಅಷ್ಟೊತ್ತಿಗೆ ಎಲ್ಲ ಒಂದು ರೀತಿ ವ್ಯವಸ್ಥೆ ಆಗಿಬಿಟ್ಟಿದೆ ಅಯೋಧ್ಯೆಯಲ್ಲಿ, ಎಲ್ಲ ಏನಾಗಬೇಕು ಎಲ್ಲ ಅಲ್ಲೋಲ ಕಲ್ಲಲ್ಲಗಳಾಗಿ ಸರಿಯಾಯಿತು. ಮತ್ತಲ್ಲಿ ಎಲ್ಲವೂ ರಾಮಪರವಾಯಿತು. ಅಲ್ಲಿ ಕಾಡಲ್ಲಿ ಸಮಯ ಮುಗಿದೋಗ್ತಾ ಇದೆ, ಹೆಚ್ಚೇನಿಲ್ಲ. ಆಗ ದೃಷ್ಟಿ ಬಿತ್ತು ಅಂತ, ಅಲ್ಲಿಯೂ ಕೂಡ ದೃಷ್ಟಿ ಬಿದ್ದದ್ದು ಶೂರ್ಪಣಕ್ಕೆ ಎದ್ದು. ಆಗ ಎರಡನೇ ಬಾರಿಯಲ್ಲಿ ಶೂರ್ಪಣಕ್ಕೆ ರಾಮನನ್ನು ನೋಡಿದಳು ಅಂತ ಶುರುವಾಗದ್ದು ಆ ಪ್ರಕರಣ. ಎದುರುಚ್ಛಯ ಅಂತ ಆಕಸ್ಮಿಕವಾಗಿ ಅಲ್ಲಿ ಬಂದಳು. ಯಾಕೆ ಬಂದಳು ಆ ಶೂರ್ಪಣಕ್ಕೆ? ನೋಡಿದಳು ರಾಮನನ್ನು, ರಾಮನಿಗೆ ದೃಷ್ಟಿಯಾಗೋಯ್ತು. ಸೀತಾರಾಮರು ಒಟ್ಟಿಗೆ ಕೂತ್ಕೊಂಡಿದ್ದರಂತೆ, ಚಿತ್ರ ಚಂದ್ರಮರಂತೆ ಅಂತ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಚಿತ್ರ ನಕ್ಷತ್ರ ಮತ್ತು ಚಂದ್ರ ಇಬ್ಬರು ಅಕ್ಕಪಕ್ಕ ಇದ್ದಾಗಿತ್ತು ನೋಡಿದರೆ, ಚಂದ್ರನ ಹಾಗೆ ರಾಮ, ಚಿತ್ರ ನಕ್ಷತ್ರದ ಹಾಗೆ ಸೀತೆ, ಒಟ್ಟೊಟ್ಟಿಗೆ ಬಹಳ ಸಂತೋಷದಲ್ಲಿದ್ದರು. ಇವಳು ನೋಡಿಲ್ಲಪ್ಪ ಶೂರ್ಪಣಕ್ಕೆ. ಮತ್ತವರು ಯಾವತ್ತೂ ಸ್ಥಿರವಾಗಿ ಒಟ್ಟಿಗಿರಲೇ ಇಲ್ಲ. ಅಗ್ನಿಪರೀಕ್ಷೆಯ ಅಗ್ನಿಪ್ರವೇಶ ನಂತರ ಒಂದು ಸ್ವಲ್ಪ ಕಾಲ ಒಟ್ಟಿಗಿದ್ರು, ಅಷ್ಟು ಬಿಟ್ಟರೆ ಯಾವತ್ತೂ ಆ ರೀತಿ ಒಟ್ಟಿಗೆ ಇರೋಕ್ಕೆ ಅವಕಾಶ ಆಗಲಿಲ್ಲ ಅವರಿಗೆ. ಮೊದಲಿನಂಥ ರೀತಿ ಬರಲೇ ಇಲ್ಲ ಮತ್ತೆ ದೃಷ್ಟಿ ಅಂತ. ಅದು ಇದೇ ಇದು ಅಂತ. ಹಾಗಾಗಿ ಒಳಗಿರುವ ವಿಷ ದೃಷ್ಟಿಯಿಂದ ಹೊರಗೆ ಹರಿಯದೇ ಇರೋದಿಲ್ಲ ಅಂತ, ಅದು ಹರಿದೇ ಹರಿಯುತ್ತೆ. ಬರೇ ಸ್ಥೂಲ ದೃಷ್ಟಿಗೂ ಗೊತ್ತಾಗುತ್ತೆ, ಅದು ನೀವು ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಮುಖದಲ್ಲಿ ಎಷ್ಟೇ ಮರೆ ಮಾಡಿದರೂ ಸರಿಯಾಗಿ ಕಣ್ಣನ್ನು ಗಮನಿಸಿದರೆ ಕಣ್ಣು ಮಾತ್ರ ಸುಳ್ಳು ಹೇಳೋದಿಲ್ಲ, ಕಣ್ಣು ಸತ್ಯವನ್ನು ಹೇಳುತ್ತೆ. ಆ ದೃಷ್ಟಿಯ ಭಾವದಲ್ಲಿ ಅದು ಒಳಗಿರುವ ವಿಷವೋ ಅಮೃತವೋ ಎಲ್ಲವೂ ಕಂಡೇ ಕಾಣುತ್ತೆ, ಕಾಣದೇ ಇರೋದೇ ಇಲ್ಲ. ವೇಷ ಮಾಡ್ಬೋದು, ಮುಖವನ್ನು ಮಾಡ್ಬೋದು, ಆ ಥರ ಅಗಲ ಮುಖ ಮಾಡಿ ತೋರಿಸ್ಬೋದು ಸಂತೋಷ ಆದಾಗ ಆದಾಗೆ. ಆದರೆ ಹಲ್ಲು ತುಟಿಯಲ್ಲಿ ಸಂತೋಷ ತೋರಿಸ್ಬೋದು ಹೊರತು ಕಣ್ಣಲ್ಲಿ ತೋರಿಸ್ಬೇಕಾದ್ರೆ ಒಳಗಿಂದ ಬರಬೇಕಾಗತ್ತೆ, ಇಲ್ಲದೆ ಕಣ್ಣಲ್ಲಿ ಆ ಥರ ಆಗೋದು ಭಾಳ ಕಷ್ಟ. ಇನ್ನು ಅಂಥ ಅಭಿನಯ ಪಟ್ಟು ಆಗಬೇಕು, ಆದರೂ ಸಾಧ್ಯ ಇಲ್ಲ. ಕಣ್ಣು ಅಂದರೆ ಅದು ಪ್ರಾಮಾಣಿಕ, ಅದು ಕಣ್ಣು ಮೋಸ ಮಾಡೋದಿಲ್ಲ ಅಂತ. ಹಾಗಾಗಿ ನಮ್ಮ ಕಣ್ಣಿನ ಮೇಲೆ ನಂಬಿಕೆ ಜಾಸ್ತಿ, ಕಿವಿ ಮೇಲೆ ನಂಬಿಕೆ ಕಡಿಮೆ. ಯಾರು ಹೇಳಿದ್ದು ಅಂದರೆ ನಾವು ನಂಬೋದಿಲ್ಲ, ಕಣ್ಣಲ್ಲಿ ನೋಡಿದರೆ ನಂಬ್ತೇವೆ ಕೂಡಲೇ ಅದನ್ನು. ಹಾಗಾಗಿ ಅಂತಹ ಕಣ್ಣುಗಳು ಅಮೃತ ಮತ್ತು ವಿಷದ ದ್ವಾರಗಳು. ನಾವು ನಮ್ಮ ಆಹಾರ ವಸ್ತುಗಳನ್ನು ಏಕಾಂತವಾಗಿ ತಯಾರಿಸಬೇಕು, ಅಡುಗೆ ಮನೆ ಏಕಾಂತವಾಗಿರಬೇಕು, ಮತ್ತು ಏಕಾಂತವಾಗಿ ಭಗವಾನ್ ನಿವೇದನೆಗೆ ತಗೊಂಡು ಹೋಗಬೇಕಾದ್ರೂ ಕೂಡ ಹೆಚ್ಚು ದೂರ ಬರಬಾರ್ದು ಅಂತ, ದೃಷ್ಟಿ ಬೀಳಬಾರ್ದು ಅಂತ. ಈಗ ದೇವಸ್ಥಾನಗಳಲ್ಲಿ ಶಾಸ್ತ್ರದಲ್ಲಿ ಪಾಕಶಾಲೆ ಕಡ್ಡಾಯ, ಪಾಕಶಾಲೆ ಇರಲೇಬೇಕು ದೇವಸ್ಥಾನದಲ್ಲಿ. ಅದಕ್ಕೆ ದಿಶಾನಿರ್ದೇಶನವೂ ಇದೆ, ಸ್ಥಾನ ನಿರ್ದೇಶನವೂ ಇದೆ ಇಲ್ಲಿರಬೇಕು ಅಂತ. ಬೇರೆಯಲ್ಲಿಂದ ನೈವೇದ್ಯಕ್ಕೆ ಸಿದ್ಧಪಡಿಸಿ ತರಬಾರ್ದು ಅಂತ.
ಯಾಕೆ ತರಬಾರ್ದು ಅಂದ್ರೆ ಯಾರೋ ನೋಡ್ತಾರೆ ಅದನ್ನು ಅಂತ. ಯಾರೋ ನೋಡ್ತಾರೆ ಅನ್ನೋ ಈ ವಿಷಯಗಳಿರಲಿ, ಮನುಷ್ಯರು ನೋಡ್ತಾರೆ ಅಂತ ಅನ್ನೋದು, ಅದೃಶ್ಯವಾದ ಶಕ್ತಿಗಳು ನೋಡ್ತವೆ ಅದನ್ನು ಅಂತ. ದಾರಿಯ ಮಧ್ಯದಲ್ಲಿ ಬೇರೆ ಬೇರೆ ಬಗೆಯ ಶಕ್ತಿಗಳು ವಾಸ ಮಾಡ್ತಾ ಇರ್ಬೋದು ಅಲ್ಲಿ ಇಲ್ಲಿ, ಅದರಲ್ಲಿ ಶುಭ ಶಕ್ತಿಗಳು ಇರ್ಬೋದು, ಅಶುಭ ಶಕ್ತಿಗಳು ಇರ್ಬೋದು, ಅವುಗಳು ನೋಡಿದರೆ ಆ ನೈವೇದ್ಯ ದೇವ್ರಿಗೆ ಸಲ್ಲೋದಿಲ್ಲ ಅಂತ. ದೇವರು ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ಅವನಿಗಾಗೆ ಇರಬೇಕದು ಅಂತ, ಅಂಥದ್ದನ್ನು ಸ್ವೀಕಾರ ಮಾಡ್ತಾನೆ ಅವನು. ಹಾಗಾಗಿ ಎಷ್ಟೋ ಕಡೆ ಈ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡುವಾಗ ದೇವರಿಗೆ ನೈವೇದ್ಯ ಸಲ್ತಾ ಇಲ್ಲ, ಅನ್ನ ಎಲ್ಲಿ ಮಾಡ್ತಾ ಇದ್ದೀರಿ ಅಥವಾ ನೈವೇದ್ಯಕ್ಕೆ ಎಲ್ಲಿ ತಯಾರು ಮಾಡ್ತಾ ಇದ್ದೀರಿ, ಬೇರೆ ಕಡೆಗೆ ಅಂದರೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಈ ದೃಷ್ಟಿಯ ಒಂದು ಅಗೋಚರ ಶಕ್ತಿಗಳ ದೃಷ್ಟಿ ಬಿದ್ದರೂ ಕೂಡ ಸಾಕು ಅಂತ, ಸಲ್ಲೋದಿಲ್ಲ ಅಂತ. ಹಾಗೆ ಅಡುಗೆ ಮನೆ ಕೂಡ ಆ ಥರ ಇರಬೇಕು ಅಂತ. ಅಡುಗೆ ಮಾಡುವರು ಕೂಡ ಅಡುಗೆ ಮಾಡೋರನ್ನ ಆರಿಸ್ತಾ ಇದ್ರು ಮೊದಲು, ಅಂದರೆ ಅಡುಗೆ ಮಾಡೋ ಯಾರ್ಯಾರಿಗೂ ಮಾಡೋಂಥ ಕೆಲಸ ಅಲ್ಲ ಅದೊಂದು ಶುದ್ಧ ಮನಸ್ಸು. ಅವನು ಆಸೆ ಬುರುಕನಾದರೆ ಅಡುಗೆ ಮಾಡೋನು ಕೂಡ ಅವನ ದೃಷ್ಟಿಯು ಅದಕ್ಕೆ ಅಂದರೆ ಶುಭ ಆಗೋದಿಲ್ಲ ಅದು ಅಂತ. ಹಾಗೆ ನೈವೇದ್ಯಕ್ಕಿಂತ ಮೊದಲು ಮುಚ್ಚಿಡೋ ಕಾಲನೂ ಹಾಗೆ ಅಂತ, ನೋಡಿದಾಗ ಆಸೆ ಆಗಬಾರ್ದು ಅಂತ. ನೈವೇದ್ಯಕ್ಕಿಂತ ಮುಂಚೆ ನೋಡಿ ಪರಿಮಳ ಬಂದು ನಮಗೆ ಅದರ ಮೇಲೆ ನಮ್ಮ ಮನಸ್ಸು ಅದರ ಮೇಲೆ ಹರಿದ್ರೆ ಅದು ಅಷ್ಟು ಶುದ್ಧ ಅಲ್ಲ ಪೂರ್ತಿ ನೈವೇದ್ಯಕ್ಕದು. ಒಂಚೂರು ಎಂಜಾಯ್ ಆಯ್ತದು, ನಾಲಿಗೆಯಿಂದ ಆಗ್ತಿತ್ತು ಮನಸ್ಸಿಂದ ಆಯಿತು ಅಂತ. ಹಾಗಾಗಿ ನೋಡಬಾರ್ದು ಯಾರು ಅದನ್ನು, ಅದಕ್ಕಿಂತ ಮುಂಚೆ ಅತ್ಯಗತ್ಯವಾಗಿ ಅಡುಗೆ ಮಾಡೋ ನೋಡಲೇಬೇಕಾಗ್ತದೆ, ಮುಚ್ಚಿಡೋದು ನಾನು. ಆ ಹೊತ್ತಲ್ಲಿ ನೈವೇದ್ಯವನ್ನು ತೆರೀಬೇಕು, ಮುಚ್ಚಳ ತೆರೀಬೇಕು ಅಷ್ಟೇ ಅಂತ. ಆಮೇಲೆ ಮತ್ತೆ ಮುಚ್ಚಳ ಹಾಕಬೇಕು ಅಂತ. ಆಗ ಆ ಅರ್ಚಕನ ದೃಷ್ಟಿ ಅಥವಾ ಪೂಜಕನ ದೃಷ್ಟಿ ಬೀಳಬೇಕು ಅದಕ್ಕೆ. ಹೇಗೆ ಬೀಳಬೇಕು ಅಂದರೆ, ಅವನು ಪೂಜೆಯನ್ನು ನ್ಯಾಯವಾಗಿ ಮಾಡ್ತಾ ಇದ್ದರೆ ಅವನೊಂದು ರೀತಿ ಒಂದಾಗಿರ್ತಾನೆ ದೇವರ ಜೊತೆಗೆ. ಅವನು ಆ ಸಮಯದಲ್ಲಿ ದೇವಭಾವದಲ್ಲಿ ಇರ್ತಾನೆ ಅವನು. ಅವನು ನೋಡಿದರೆ ಆ ದೃಷ್ಟಿ ಶುಭ ಅಂತ, ಆಗ ಪ್ರಸಾದ ಆಯಿತು ಅದು ಅಂತ. ಅಂಥ ದೃಷ್ಟಿಗಳು ಬೀಳಬೇಕು ಅಂತ, ಮಹಾತ್ಮರ ದೃಷ್ಟಿ ಬೀಳಬೇಕು ಬಿದ್ದರೆ ಶುಭ. ಅಥವಾ ಪೂಜಕ ಅನ್ನುವಾಗ ಅವನು ಯಾರೇ ಆಗಿದ್ದರೂ ಆ ಹೊತ್ತಲ್ಲಿ ಅವನು ಪೂರ್ತಿ ಆ ಕಡೆ ತನ್ಮಯವಾಗಿರ್ತಾನೆ, ಆಗಿದ್ದರೆ ಪೂಜೆ ಅಂತ ಹೆಸರು ಅದಕ್ಕೆ. ಆಗಿಲ್ಲದೇ ಇದ್ದರೆ ಒಂದು ಪೂಜೆ ಅಲ್ಲ ಅದು, ಸುಮ್ಮನೆ ಒಂದು ಚಟುವಟಿಕೆ ನಡೀತಾ ಇದೆ ಅಂತಷ್ಟೇ ಹೊರತು ನ್ಯಾಯವಾದ ಪೂಜೆ ಅಲ್ಲ ಅದು. ಹಾಗಾಗಿ ನ್ಯಾಯವಾದ ಪೂಜೆ ಆದರೆ ಒಂದು ರೀತಿ ಅವನಿಗೆ ತನ್ಮಯತೆ ಇರೋದರಿಂದ, ಮತ್ತು ಅವನು ನೋಡಬೇಕಾದ್ರೂ ದೇವರ ನೈವೇದ್ಯ ಅನ್ನೋ ಭಾವದಿಂದ ನೋಡೋದ್ರಿಂದ ಆ ದೃಷ್ಟಿ ನಿಂದಪ್ಪ ಅನ್ನುವ ಅವನ ಭಾವಕ್ಕೆ ನೈವೇದ್ಯ ಅಂತ ಹೆಸರು. ಅದಾದ ಮೇಲೆ ಅವನು ನೋಡಿದಾಗ ಅದಕ್ಕೆ ನೈವೇದ್ಯದ ಅರ್ಹತೆ ಬಂತು, ನೈವೇದ್ಯದ ಪ್ರಸಾದದ ಅರ್ಹತೆ ಬಂತು, ಪ್ರಸಾದತ್ವ ಬಂತು ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ಸಂಗತಿಗಳಿದೆ ಅಂತ. ದೃಷ್ಟಿದೋಷ ಬರಬಾರ್ದು, ಯಾರ್ಯಾರೋ ನೋಡಬಾರ್ದು ಅದನ್ನು. ಆಮೇಲೆ ವಿಷಯ ಬೇರೆ, ಆದಮೇಲೆ ವಿಷಯ ಬೇರೆ. ಅದಕ್ಕಿಂತ ಮುಂಚೆ ಆದಷ್ಟು ಯಾರ್ಯಾರೋ ಅದನ್ನು ನೋಡಬಾರ್ದು, ಯಾರ್ಯಾರ ದೃಷ್ಟಿಯು ಅದಕ್ಕೆ ಬೀಳಬಾರ್ದು ಎನ್ನುವ ಬಗ್ಗೆ ತುಂಬ ಜವಾಬ್ದಾರಿಯನ್ನು ಹೇಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಸಂಗತಿಗಳು ಅಂತ, ಒಂದು ಆಹಾರ ಸುತ್ತಮುತ್ತ ಆಹಾರದ ಶುದ್ಧಿನ ಕಾಪಾಡೋ ದೃಷ್ಟಿಯಿಂದ ಇಷ್ಟೆಲ್ಲ ಸಂಗತಿಗಳು ಎಲ್ಲಿ ಸಾಧ್ಯ ಇದೆಲ್ಲ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಆ ದೃಷ್ಟಿಕೋನದ ಮೇಲೆ ನಮ್ಮ ಜೀವನ ಶುರುವಾದರೆ ಅದು ತಾನೇ ಆಗ್ತದೆ ಉಳಿದದಲ್ಲ ವ್ಯವಸ್ಥೆ. ಮೊದಲಲ್ಲಿ ಹೇಗಿರ್ತಿತ್ತು ಒಟ್ಟಾರೆ ಇಂಥ ದೃಷ್ಟಿ ಇರೋದ್ರಿಂದ, ಈಗ ಆಹಾರದ ಬಗ್ಗೆ ಏನೆಲ್ಲ ನಿಯಮಗಳನ್ನ ಹೇಳಿದಾರೋ ಅದಕ್ಕೆ ತಕ್ಕಂತೆ ಮನೆ ರಚನೆ ಆಗ್ತಾ ಇತ್ತು ಆವತ್ತಿನ ಕಾಲದಲ್ಲಿ, ಅದಕ್ಕೆ ತಕ್ಕಂತೆ ವಾತಾವರಣ ನಿರ್ಮಾಣ ಆಗಿರ್ತಿತ್ತು. ಆ ಪ್ರಜ್ಞೆ ಆ ಕಲ್ಪನೆ ಎಲ್ಲರಿಗೂ ಇರ್ತಿತ್ತು. ಹಾಗಾಗಿ ಇದನ್ನು ಪಾಲನೆ ಮಾಡೋಕ್ಕೆ ಸುಲಭ ಆಗ್ತಾ ಇತ್ತು. ಇವತ್ತು ನಮಗೇನಾಗ್ತಾ ಇದೆ ಅಂದರೆ ಅದು ಆ ಕಲ್ಪನೆ ಹೋಗಿದ್ದರಿಂದ ಮಾಡಬೇಕು ಅಂದರೂ ಕೂಡ ಸುಲಭ ಆಗೋದಿಲ್ಲ, ಮಾಡಬೇಕು ಅಂದರೂ ಕೂಡ ಸುಮಾರು ಸಮಸ್ಯೆಗಳು ಎದುರು ಬರುತ್ತವೆ, ಸುಮಾರು ಕ್ಲೇಶಗಳು ಅಡ್ಡ ಬರ್ತವೆ. ಆದರೆ ಏನಿದ್ರೂ ನಾವು ಪ್ರಯತ್ನ ಮಾಡಬೇಕು ಅದಕ್ಕೆ. ಯಾಕೆಂದರೆ ಯಾವುದಾಯಿತು ಅದಾಯಿತು, ಯಾವುದಾಗಲಿಲ್ಲವೋ ಅಲ್ಲಿ ರಾಮನಿದ್ದಾನೆ. ಎಷ್ಟೋ ಸಂಗತಿಗಳನ್ನು ಮಾಡೋಕ್ಕಾಗೋದಿಲ್ಲ ಜೀವನದಲ್ಲಿ, ಆಗದಿದ್ದಾಗ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ, ನಾವು ಹೊಣೆಗಾರರಲ್ಲ. ನಾವು ಮಾಡುವ ಪ್ರಯತ್ನ ಮಾಡದೇ ಇದ್ದಾಗ ನಾವು ಹೊಣೆಗಾರರಾಗ್ತೇವೆ, ಮಾಡುವ ಪ್ರಯತ್ನ ಮಾಡದೇ ಇದ್ದಾಗ ನಾವು ಹೊಣೆಗಾರರಾಗೋದಿಲ್ಲ. ಹಾಗಾಗಿ ಇಷ್ಟು ಸಂಗತಿಗಳನ್ನು ನಾವು ಗಮನಿಸ್ಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಅಂಥ ವ್ಯಕ್ತಿಗಳು, ಅಂಥ ವಸ್ತುಗಳು, ಅಂಥ ಪ್ರಾಣಿಗಳು, ಪಕ್ಷಿಗಳು, ಅದೊಂದು ಲೈನ್ ಬೇರೆ. ಅದೊಂದು ಸತ್ವಗುಣ, ರಜೋಗುಣ, ತಮೋಗುಣ ಅಂತಂದರೆ ರಜೋಗುಣ ತಮೋಗುಣದ ಆಧಿಕ್ಯ ಇರುವಂಥ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಅವರು ಹಾದು ಹೋದರೆ ಅದರ ಮೇಲೆ ಆ ರಜೋಗುಣ ತಮೋಗುಣಗಳು ಹಾದು ಹೋಗ್ತವೆ ಅಂತ, ಅಷ್ಟೇ ವಿಷಯ ಇರುವಂಥದ್ದು. ಆಹಾರದ ಮೇಲೆ ಒಂದು ರಜಸ್ಸಿನ ಆಲೆ ಹಾದು ಹೋದರೆ, ತಮಸ್ಸಿನ ಆಲೆ ಹಾದು ಹೋದರೆ ತಿಂದವರ ಮೇಲೆ ಅದು ಬರ್ತದೆ ಅದೊಂದು. ಈಗ ತಮಸ್ಸಿನ ಆಲೆ ಹಾದು ಹೋದರೆ ಆಲಸ್ಯ ಬರ್ಬೋದು, ಜಾಡ್ಯ ಬರ್ಬೋದು, ಅಕಾರದ ನಿದ್ದೆ ಬರ್ಬೋದು, ತಮಸ್ಸಿನಿಂದಲೇ ಬರುವಂಥ ರೋಗಗಳಿದೆ ಕೆಲವು ಅಂಥದ್ದು ಬರ್ಬೋದು, ಅಜೀರ್ಣ ಬರ್ಬೋದು,
ಈಗ ಅದನ್ನು ಸ್ಥೂಲವಾಗಿ ಹೇಳೋದಾದರೆ ಅಜೀರ್ಣ ಬರ್ಬೋದು, ಹೊಟ್ಟೆ ನೋವು ಬರ್ಬೋದು. ಅದರಿಂದಾಗಿ ಅದೇ ರಜೋಗುಣದ ಪ್ರಭಾವ ಹಾದು ಹೋದರೆ ನಮ್ಮಲ್ಲಿ ಚಿಂತೆ ಜಾಸ್ತಿ ಆಗ್ಬೋದು, ಭಯ ಜಾಸ್ತಿ ಆಗ್ಬೋದು, ಚಂಚಲತೆ ಜಾಸ್ತಿ ಆಗ್ಬೋದು, ಕ್ರೋಧ ಜಾಸ್ತಿ ಆಗ್ಬೋದು, ಹೊಟ್ಟೆ ಊರಿ ಬರ್ಬೋದು, ಇವೆಲ್ಲವೂ ಆಗ್ಬೋದು. ಅಂತ ಅಂದರೆ ಭೌತಿಕ ಅಭೌತಿಕ ಎರಡೂ ಪರಿಣಾಮಗಳಿದೆ. ಅದಕ್ಕೆ ಕಣ್ಣಿಗೆ ಕಾಣುವಂಥ ಪರಿಣಾಮಗಳು ಇದೆ, ಪ್ರಯೋಗ ಮಾಡಿ ನೋಡ್ಬೋದು ಆಗ್ತದೆ ಅಂಥದ್ದು, ಕಾಣದಿರೋ ಪರಿಣಾಮಗಳು ಇದೆ. ಈ ಮಕ್ಕಳು ನೋಡಿ ಎಷ್ಟೋ ಸರ್ತಿ ಇದ್ದಕ್ಕಿದ್ದ ಹಾಗೆ ಮಕ್ಕಳಿಗೆ ವಿಚಿತ್ರವಾಗಿ ವರ್ತನೆ ಮಾಡ್ತವೆ, ಊಟ ಬಿಡ್ತವೆ, ಅವು ಏನೇನೋ ಆಗ್ತದೆ ಅವಕ್ಕೆ. ಆದರೆ ಸರಿಯಾದವ್ರದ್ರ ಆ ದೃಷ್ಟಿದೋಷ ನಿವಾರಣೆ ಮಾಡಿದರೆ ಕೂಡಲೇ ಸರಿಯಾಗ್ತಾರೆ. ಈ ದೃಷ್ಟಿದೋಷದ ಬಗ್ಗೆ ನಮ್ಮ ಹತ್ರ ಇನ್ನೂ ದೊಡ್ಡ ಉದಾಹರಣೆ ಇದೆ. ಒಂದು ಒಬ್ಬ ಯಕ್ಷಗಾನ ಕಲಾವಿದ, ಬೇರೆ ಯಾರೂ ಇಲ್ಲ, ಗಣಪತಿ ಹೆಗಡೆ ತೋಟಿ, ಗಣಪತಿ ಹೆಗಡೆ ತೋಟಿ ಮನೆ ಗಣಪತಿ ಹೆಗಡೆ ಅಂತ ಒಬ್ಬ ಯಕ್ಷಗಾನ ಕಲಾವಿದ. ಅವನಿಗೆ ಭಾರಿ ದಪ್ಪ ಹುಬ್ಬು, ಅವನಿಗೆ ದೊಡ್ಡ ಹುಬ್ಬು, ದಪ್ಪ ಹುಬ್ಬು. ಯಕ್ಷಗಾನಕ್ಕೆ ತುಂಬ ಉಪಯುಕ್ತ ಅದು. ಯಕ್ಷಗಾನದಲ್ಲಿ ಅಲ್ಲದಿದ್ರು ಹುಬ್ಬನ್ನು ಬರ್ಕೊಳ್ತಾರೆ ಅವರು. ಅಲ್ಲಿ ಈ ಮಾಮೂಲಿ ಹುಬ್ಬೇ ಇದ್ದರೆ ಅದು ಆ ವೇಷಕ್ಕೆ ಅದು ಹುಬ್ಬು ಕಾಣಿಸೋದೇ ಇಲ್ಲ. ಹಾಗೆ ದಪ್ಪ ಹುಬ್ಬು, ಒತ್ತಾದ ಹುಬ್ಬು, ಪದೇ ಹುಬ್ಬು ಬೇಕಾಗ್ತದೆ ಅದಕ್ಕೆ ಯಕ್ಷಗಾನಕ್ಕೆ. ಅವನಿಗೊಂದು ಸಹಜವಾಗೇ ಇತ್ತು, ಬರೆಯಂಥ ಅಗತ್ಯ ಇರಲಿಲ್ಲ ಅಂತ ಹುಬ್ಬನ್ನು. ಅಂತ ಒಂದು ಮುಖ ಮತ್ತೊಂದಲ್ಲಿ ಇದೆ ಅವನಿಗೆ, ಅಭಿನಯ ಮುಖ ಎಲ್ಲ ಇರೋದ್ರಿಂದ ಸಹಜವಾಗಿ ಏನೋ ಒಂದು ಆಯಿತು ಅವನಿಗೆ, ಇದೆ ಇದಾಯಿತು, ಈ ದೃಷ್ಟಿ ಆಯಿತು. ನಮ್ಮ ಹತ್ರ ಬಂದಿದ್ದ ಅವನು, ಅವನಿಗೆ ಏನಾಗಬೇಕು, ಹುಬ್ಬಿನ ಕೂದಲಲ್ಲೇ ಉದುರೋಯ್ತು ಅಂತ. ಒಂದು ಬಿಡದೆ ಹುಬ್ಬಿನ ಕೂದಲಲ್ಲೇ ಉದುರೋಯ್ತು ಅಂತ. ನಿಜವಾಗಿ ನಡೆದಿದ್ದು, ನಿಜವಾಗಿಯೂ ನಡೆದಿದ್ದು. ಕೊನೆಗೆ ಅವನಿಗೆ ಎಲ್ಲ ಡಾಕ್ಟರ್ಗಳನ್ನು ಕಂಡಾಯಿತು, ಅವನು ಏನು ಮಾಡಿದ್ರು ಆ ಹುಬ್ಬನ ಕೂದಲು ಮತ್ತೆ ಹುಟ್ಟು ಹಾಗೆ ಮಾಡೋಕ್ಕೆ ಯಾರಾದ್ರೂ ಸಾಧ್ಯ ಆಗಲಿಲ್ಲ. ಅವನು ಬರ್ಕೊಳ್ಳೋದೇ ಆಯಿತು, ಅಂದರೆ ವೇಷದಲ್ಲಿ ಮಾತ್ರ ಅಲ್ಲ, ಮಾಮೂಲಿ ಸಮಯದಲ್ಲ ಅಂತ. ಅಂಥ ಪರಿಸ್ಥಿತಿ ಬಂದೋಯ್ತು ಅವನಿಗೆ. ಒಂದು ಕಾಲದಲ್ಲಿ ರಂಗಸ್ಥಳದಲ್ಲೇ ಬರ್ಕೊಳ್ಳೋದು ಬೇಡ ಅಂತಿರೋಂಥ ವ್ಯಕ್ತಿಗೆ ಅವನು ಮಾಮೂಲಿ ಒಂದು ದಿನ ಬೆಳಗಾರ ಸ್ನಾನ ಮಾಡಿದ್ಮೇಲೆ ಹುಬ್ಬು ಬರ್ಕೊಂಡು ಹೊರಗಡೆ ಬರಬೇಕು ಅನ್ನೋ ಪರಿಸ್ಥಿತಿ ಅಂತ. ಆ ರೀತಿ ಆಗೋಯ್ತು ಅಂತ. ಕೊನೆಗೆ ನಮ್ಮ ಹತ್ರ ಬಂದ ಮುಗುವ ದೇವಸ್ಥಾನದಲ್ಲಿ, ನಮ್ಮ ಹತ್ರ ಬಂದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ, ಇವರು ಕೂಡ ನೆನಪಿದೆ ನಮಗೆ ಆ ಸನ್ನಿವೇಶಗಳು. ನಾವು ಅವನಿಗೆ ಒಂದೇ ಮಾತಾಡಿದ್ವು, ಒಂದು ಜನ ನಿಂಗೆ ತೋರಿಸ್ತೇವೆ, ಅವನ ಮೂಲಕ ದುಷ್ಟಿ ತೆಗೆಸೋಣ ಒಂದು ಸರ್ತಿ ಅಂತ. ನಾವು ಅಂದರೆ ಒಂದು ಅಂಧವಿಶ್ವಾಸ ಅಂತ ಅಂದ್ಕೊಳ್ಬೇಡಿ ನಮಗೆ. ಹಾಗೂ ನಾವು ಸುಮ್ಮನೆ ಸುಮ್ಮನೆ ನಂಬ್ತಾ ಹೋಗೋದಿಲ್ಲ, ನಮ್ಗೆ ಅದು ವ್ಯತ್ಯಾಸ ಗೊತ್ತಾಗ್ತದೆ ನಮಗೆ ಅದರಲ್ಲಿ, ಯಾವುದನ್ನು ನಂಬೋದು ನಂಬಬಾರ್ದು ಅಂತ ಅನ್ನೋಂಥದ್ದು. ಒಂದು ಜನ ತೋರಿಸಿದನು, ಇವನದ್ರ ದುಷ್ಟಿ ತೆಗೆಸು ಅಂತ. ದುಷ್ಟಿ ತೆಗೆಸಿದ ಅವನು, ಹುಬ್ಬು ಬಂತಲ್ಲ ಅವನಿಗೆ, ಅಷ್ಟು ಬಂತು ಅವನಿಗೆ ಪುನಃ ಅಂತ. ಮೊದಲಿನ ಹಾಗೆ ಬಂತು ಅಂತ, ಈಗಿದೆ ಅವನಿಗೆ ಮೊದಲಿನ ಹಾಗೆ, ಅದು ಇಡೀ ಪೂರ್ತಿ ಪುನಃ ಬಂತು ಅಂತ. ಇದು ಸ್ವತಃ ನಮ್ಮ ಜೀವನದಲ್ಲಿ ನಾವು ನೋಡಿದ್ದು ಅಂತಂದರೆ, ದೃಷ್ಟಿಗೆ ಪ್ರಭಾವ ಇಲ್ಲ ಅಂತ ಯಾರಾದರೂ ಹೇಳಿದರೆ ಅದಕ್ಕೆ ನಮ್ಮ ಹತ್ರ ಅಂದರೆ ಅನುಭವದ ಉತ್ತರ ಇದೆ ಅಂತ. ಎಂಥದ್ದು ಹಲವನ್ನು ನೋಡಿದ್ದೆ ನಾವು, ಇದು ಒಂದು ಹೇಳಿದ್ದು ನಾವು, ಎದ್ದು ಕಾಣುವಂಥದ್ದು ಅಂತ, ದೃಷ್ಟಿಗೆ ಗೋಚರಿಸುವಂಥದ್ದು ಅಂತ. ಹಾಗಾಗಿ ಖಂಡಿತ ಇದೆ ಇದು ಅಂತ. ನಾವು ನಮ್ಮ ಜಾಗ್ರತೆಯನ್ನು ನಾವು ಮಾಡಬೇಕು. ಅದರಲ್ಲಿ ಆಹಾರದಂಥದ್ದು ತುಂಬ ಮುಖ್ಯವಾದ ವಿಷಯ ಆಗಿದ್ದರಿಂದ, ಆಹಾರ ನಮ್ಮ ಒಳಗೇ ಹೋಗುವಂಥ ವಿಷಯ ಆಗಿದ್ದರಿಂದ, ನಮ್ಮ ಇಡೀ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥ ವಿಷಯ ಆಗಿದ್ದರಿಂದ ಆಹಾರದ ಬಗ್ಗೆ ಅದು ಇರಲಿ ಅದ್ರ ಪಾಡಿಗೆ. ಅದು ಯಾಕೆ ಅದನ್ನು ಈಗ ಬಯಲಿಲ್ಲಿಡೋಕ್ಕೆ ಏನಾಗಿದೆ ಅದು ಅಂತ, ಅಗತ್ಯ ಏನಿದೆ ಅದನ್ನು, ಅಗತ್ಯ ಇಲ್ಲ ಅಂತ. ಊಟ ಮಾಡೋಕ್ಕಿರೋದು ಕೊನೆಗಾದರೂ ಉದ್ರ ಅದು ಹೋಗಿರೋದು, ಯಾರ ದೃಷ್ಟಿಗೂ ಬೆಳೆದಿರಲ್ಲೂ ಹೋಗಿರೋದು ಆಹಾರ ಅದು. ನಾವು ಊಟ ಮಾಡಿದ ಮೇಲೆ ಅದನ್ನು ಒಳಗೆ ಹೋಗಿ ಯಾರು ಕಣ್ಣಿಗೆ ಕಾಣದೇ ಇರೋ ಹಾಗೆ ಇರೋವಂಥದ್ದು ಅದು. ಮೊದಲು ಹಾಗೆ ಇರಲಿ, ಅದು ಎಷ್ಟು ಅಗತ್ಯವೋ, ಎಲ್ಲಿ ಅಗತ್ಯವೋ, ಹೇಗೆ ಅಗತ್ಯವೋ ಅಲ್ಲಿ ಮಾತ್ರ ಅದನ್ನು ತೆರೆದ್ರೆ ಸಾಕು ಎನ್ನುವ ಹಾಗೆ ಮೊದಲಿನ ವ್ಯವಹಾರಗಳಿದ್ದು. ಈಗ ಏನಾದರೂ ಕಸ ಬೀಳಬಾರ್ದು ಅಂತ ಮಾತ್ರ ಅಲ್ಲ ಉದ್ದೇಶ ಅಂತ, ಪದಾರ್ಥಕ್ಕೆ ದೃಷ್ಟಿ ಬೀಳಬಾರ್ದು ಅಂತಲೂ ಕೂಡ ಉಂಟು ಅಂತ. ಹಾಗಾಗಿ ದೃಷ್ಟಿಗೆ ಖಂಡಿತವಾಗಿಯೂ ಯಾವ ದೃಷ್ಟಿ ಯಾವ ನೀರದಲ್ಲಿ ತಗೊಂಡ್ರೂ ಕೂಡ ಪರಿಣಾಮಗಳಿದೆ ಅಂತ ತುಂಬ ಸ್ಥೂಲವಾದ ಸಂಗತಿಗಳನ್ನು ಶುರು ಮಾಡಿ, ಈ ಪ್ರತಿನಿತ್ಯ ನಮ್ಮದು ಇಡೀ ವ್ಯವಹಾರದಲ್ಲಿ ಮಾತಿಗಿಂತ ಹೆಚ್ಚು ದೃಷ್ಟಿ ಕೆಲಸ ಮಾಡ್ತಾ ಇರುತ್ತೆ. ಒಬ್ರಿಗೊಬ್ಬರು ನಾವು ಕಮ್ಯುನಿಕೇಟ್ ಮಾಡುವಾಗ ಸಿಂಹಪಾಲು ದೃಷ್ಟಿ ಆ ಕೆಲಸ ಮಾಡ್ತಾ ಇರ್ತದೆ. ಮಾತಾಡುವಾಗಲೂ ಕೂಡ ದೃಷ್ಟಿ ಅದರಲ್ಲಿ ಅದು ಪರಿಣಾಮ ಕೊಡ್ತಾ ಇರುವಂಥದ್ದು ಅಂತ. ನೀವು ಬೇಕಾದ್ರೆ ನೋಡಿ ಅದನ್ನ, ದೃಷ್ಟಿ ಬೇರೆ ಥರ ಇಟ್ಕೊಂಡು ಆ ಮಾತಾಡಿ ನೋಡಿ, ಪರಿಣಾಮ ಆಗೋದಿಲ್ಲ ಅದು ಅಂತ. ಹಾಗೆ ಮಾತಾಡುವಾಗಲೂ ಕೂಡ ನಾವು ಒಂದು 5% 10% ಮಾತಿನ ಮೂಲಕ ನಾವು ಹೇಳ್ತಾ ಇರ್ತೇವೆ. ಉಳಿದಿದ್ದೆಲ್ಲ ಹಾವಭಾವ ಭಂಗಿಗಳು ಹೇಳ್ತಾ ಇರ್ತೇವೆ, ಅದರಲ್ಲಿ ಪ್ರಧಾನವಾಗಿ ಕಣ್ಣು ಹೇಳ್ತಾ ಇರ್ತದೆ ನಾವೇನು ಮಾತಾಡಬೇಕು ಅದನ್ನು. ಹಾಗಾಗಿ ಎಷ್ಟೋ ಸತಿ ಒಳಗೆ ಕಲ್ಮಶ ಇಟ್ಕೊಂಡವರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕಾಗೋದಿಲ್ಲ ನೋಡಿ. ಅವ್ರು ಆ ಕಡೆ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಕೆಳಗಡೆ ನೋಡ್ತಾರೆ, ಎಲ್ಲ ನೋಡ್ತಾ ಮಾತಾಡ್ತಾರೆ ಅಂತ. ಕಣ್ಣೊಳಗೆ ಕಣ್ಣಿಟ್ಟು ಮಾತಾಡಬೇಕಾದ್ರೆ ನಿಷ್ಕಲಂಕವಾಗಿರಬೇಕಾಗ್ತದೆ ಅಂತ. ಕಣ್ಣು ಮಿಡಿಸೋ ಪ್ರಮೇಯ ಬರೋದಿಲ್ಲ ಅಂತವರಿಗೆ ಅಂತ. ಹಾಗೆ ಕಣ್ಣೊಳಗೆ ಕಣ್ಣಿಟ್ಟು ನೋಡಿ ಮಾತಾಡಬೇಕಾದ್ರೆ ಇಲ್ಲಿ ಶುದ್ಧ ಇದ್ದರೆ ಹೆಚ್ಚು ಸಹಜ ಹೆಚ್ಚು ಸಾಧ್ಯ ಅದು ಅಂತ.
ಹಾಗಾಗಿ ದೃಷ್ಟಿಗೆ ತುಂಬ 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 ಪ್ರಭಾವ ಇದೆ. ಶುಭದೃಷ್ಟಿಯಲ್ಲಿ ನಾವು ಇರೋಣ, ನಮ್ಮ ಆಹಾರವು ಕೂಡ ಇರಲಿ. ಇದರಲ್ಲಿ ಬರೇ ನಕಾರಾತ್ಮಕ ಅಂತ ತಿಳ್ಕೊಳ್ಬೇಡಿ, ಸಕಾರಾತ್ಮಕವೂ ಇದೆ. ಒಳ್ಳೆಯ ದೃಷ್ಟಿ ಬೀಳಬೇಕು ಅಂತ, ದೇವರ ಮುಂದಿಡಿ, ಪೂಜಕರ ಮುಂದಿಡಿ, ಅಥವಾ ಯಾರೇ ಒಳ್ಳೆಯವರು ಅದು ಇದು ಅಂತಲ್ಲ, ಶುದ್ಧ ಹೃದಯದವರು, ಒಂದು ಪ್ರೀತಿಭರಿತವಾಗಿರ್ತಕ್ಕಂಥ ಮನಸ್ಸುಳ್ಳವರು, ಅಂಥವ್ರು ಯಾರು ನೋಡಿದರು ಅದು ಶುಭವೇ. ನಮ್ಮ ಅಮ್ಮ ನಮಗೆ ಬಡಿಸ್ಬೇಕಾದ್ರೆ ಅಷ್ಟು ಪ್ರೀತಿಯಿಂದ ಬಡಿಸ್ತಾರವಳು, ಅವಳು ಪ್ರೀತಿ ದೃಷ್ಟಿ ಬೀಳುತ್ತೆ ಅಲ್ಲಿ. ಹೋಟೆಲಲ್ಲಿ ಅದಿಲ್ಲ, ಅದನ್ನ ಯಾವಾಗಲೂ ಹೇಳೋದು. ಹೋಟೆಲ್ಲಿಗೂ ಮತ್ತು ಮನೆಗೂ ಇರೋ ವ್ಯತ್ಯಾಸ ಅಂದರೆ ಭಾವವೇ ಇಲ್ಲ ಅಲ್ಲಿ. ಮತ್ತು ಈ ಉಳಿದಿದ್ದನ್ನ ಕೇಳಲೇಬೇಡಿ, ಉಳಿದಿದ್ದೆಲ್ಲ ಅನಾಹುತವೆ. ಈ ಪದಾರ್ಥ ಆಹಾರ ದೋಷ ಯಾವ್ಯಾವುದು ಆಗಬಾರ್ದು ಅಂತ ನಮ್ಮ ಆಯುರ್ವೇದ ಆಗಲಿ ಅಥವಾ ಧರ್ಮಶಾಸ್ತ್ರವಾಗಲಿ ಹೇಳಿದೆ, ನಮ್ಮ ಪರಂಪರೆ ಅದಷ್ಟು ಇದೆ ಅಲ್ಲಿ, ಒಂದು ಬಿಡದ ಇದೆ ಅಲ್ಲಿ. ಅದಷ್ಟನ್ನು ಸೇರಿಸಿದ್ರೆ ಅದು ಹೋಟೆಲ್ ಊಟ ಆಗ್ತದೆ ಅದು ಅಂತ, ಎಲ್ಲವೂ ಇದೆ, ಎಲ್ಲ ದೋಷಗಳಿದೆ ಅಲ್ಲಿ. ಹಾಗಾಗಿ ಉಪವಾಸ ಇರೋದು ಒಳ್ಳೆಯದು, ಆದರೆ ಎಳ್ನೀರು ಕುಡಿಯಬೇಕಾದ್ರೆ, ಹಣ್ಣು ತಿನ್ನಬೇಕಾದ್ರೆ, ಆದರೆ ಕೊನೆಯ ಆಯ್ಕೆ ಅದು ಅಂತ. ಜೀವ ಹೋಗೋದಾದ್ರೆ ಹೋಟೆಲ್ ಊಟ ಮಾಡಿ ಅಂತ, ಜೀವವೇ ಹೋಗೋದಾದ್ರೆ ಅಂತ. ಇಲ್ಲ ಮೊದಲು ಅದಕ್ಕೂ ಕೂಡ ಒಳ್ಳೊಳ್ಳೆ ಶುಚಿ ರುಚಿಯಾಗಿ ಶುದ್ಧವಾಗಿ ಮಾಡೋಂಥ ವ್ಯವಸ್ಥೆಗಳು ಇರ್ತಾ ಇದ್ವು. ಈ ಮಧ್ಯಕಾಲದಲ್ಲಿ ಹೇಳ್ತಾ ಇರೋದು, ಮೊದಲೆಲ್ಲ ಅನ್ನ ಮಾರೋ ವ್ಯವಸ್ಥೆ ಇಲ್ಲ, ಅನ್ನ ಮಾರೋದು ನಿಷಿದ್ಧ ಈ ದೇಶದಲ್ಲಿ. ಅಡ್ಡಶೂಲ ಜನಪದ ಅಂತ ಹೇಳ್ತದೆ ಮಹಾಭಾರತ. ಮುಂದೊಂದು ಕಾಲ ಬರ್ತದೆ ಮಹಾಭಾರತ ಹೇಳೋದು, ಆ ಕಾಲದಲ್ಲಿ ಎಲ್ಲೆಂದರಲ್ಲಿ ಅನ್ನ ಮಾರೋ ಕೇಂದ್ರಗಳು ಇರ್ತವೆ ಅಂತ. ಎಷ್ಟೋ ಸಾವಿರ ವರ್ಷದ ಹಿಂದೆ ಈ ದೇಶದಲ್ಲಿ ಎಲ್ಲೂ ಒಂದು ಕೇಂದ್ರ ಅಂಥದ್ದಿಲ್ಲ ಅವತ್ತಿನ ಕಾಲದಲ್ಲಿ, ಅದು ಬರೋ ಸಾಧ್ಯತೆಯೂ ಇಲ್ಲ. ಅದು ಮಹಾಭಾರತದಲ್ಲಿದೆ, ಅದು ಅದು ಇಡೀ ವರ್ಣನೆ ಇದೆ, ಈ ಹೋಟೆಲ್ಗಳ ವರ್ಣನೆ ಅಲ್ಲಿದೆ ಅಂತ. ನಮಗೆ ಆಶ್ಚರ್ಯ ಆಗ್ತದೆ ನೋಡಿದರೆ ಅದನ್ನು ಅಂತ, ಅವ್ರಿಗೆ ಹೆಂಗೆ ಗೊತ್ತಾಯ್ತು ಅಂತ ಅನಿಸ್ತದೆ ಅಂತ, ಅಲ್ಲಿದೆ ಅದು. ಹಾಗಾಗಿ ಅವತ್ತಿನ ಕಾಲದಲ್ಲಿ ಮಹಾಪಾಪ ಅದು, ಅದು ಕಲ್ಪನೆಯೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಅನ್ನ ಮಾರದ ಅಂತ ಪ್ರಶ್ನೆ ಇಲ್ಲ ಅಂತ, ಅನ್ನ ಔಷಧಗಳನ್ನು ಮಾರಾಟ ಮಾಡ್ತಾ ಇರಲಿಲ್ಲ. ವಿದ್ಯೆಗೆ ಗುರುದಕ್ಷಿಣೆ ಸಹಜವಾಗಿ ಕೊಡಬೇಕಾಗಿತ್ತು ಅವನು, ಅದು ಬೇರೆ ಮಾತು. ಮಾರಾಟ ಅಲ್ಲ ಅದು, ಗುರುದಕ್ಷಿಣೆ ಅಂತದು, ಅದೊಂದು ಭಾವ ಅಷ್ಟೇ. ಅದು ಇಷ್ಟು ನಿಮ್ಮಿಂದ ನಾನು ಹೀಗಾಗಿರೋದು ನಿಮಗಿದು ಅಂತ ಅನ್ನೋದು ಭಾವ ಅಷ್ಟೇ. ಅದು ಈಗ ನೀವು ಮಠಕ್ಕೆ ಬಂದಾಗ ಕಾಣಿಕೆ ಸಮರ್ಪಣೆ ಮಾಡ್ತೀರಿ, ಫಲ ಸಮರ್ಪಣೆ ಮಾಡ್ತೀರಿ, ವಸ್ತ್ರ ಸಮರ್ಪಣೆ ಮಾಡ್ತೀರಿ, ಈಗ ಮಂತ್ರಾಕ್ಷತೆ ಕೊಡ್ತೇನೋ, ಅದು ಮಾರಾಟ ಅಲ್ಲ. ಅದು ಯಾರಿಗಾರು ಅನ್ನಿಸ್ತದೆ ಆಗೋದು ಅಲ್ಲವೇ ಅಲ್ಲ. ಅದು ನೀವು ಮಾಡದಿದ್ರು ನಾವು ಕೊಟ್ಟಿರ್ತೇವೆ ಅದನ್ನು ಅಂತ, ಕೊಡದೇ ಇರೋದಿಲ್ಲ ಅಂತ. ಅದೇನು ಅಂದರೆ ಅದು ಭಾವ ವಿನಿಮಯ ಅಷ್ಟೇ, ಬೇರೆ ಏನೂ ಅಲ್ಲ ಅಂತ. ಇನ್ನು ಇದು ಅನ್ನ ಮತ್ತು ಔಷಧದಲ್ಲಿ ಅಂತೂ ಇಲ್ಲವೇ ಇಲ್ಲ ಅಂತ. ಊಟ ಹಾಕು ಪ್ರೀತಿಯಿಂದ ಅಂತಷ್ಟೇನು, ಅಲ್ಲಿ ಮತ್ತು ಬೇರೆ ಏನೂ ಇಲ್ಲ, ಪ್ರೀತಿಯಿಂದ ಊಟ ಹಾಕೋದಷ್ಟೇನು. ಆ ಕಲ್ಪನೆ ಇರಲಿಲ್ಲ ಅಂತ. ಹಾಗಾಗಿ ಅಷ್ಟೆಲ್ಲ ದೋಷಗಳು ಬರ್ತಾ ಇರಲಿಲ್ಲ. ಯಾವಾಗ ಅದು ಕಮರ್ಷಿಯಲೈಸ್ ಆಯಿತು, ಅದು ಯಾವಾಗ ಅದು ಅದಕ್ಕೆ ಅಲ್ಲಿ ವ್ಯಾಪಾರ ಬಂತು ಅಲ್ಲಿ, ಆಗ ಅವನ ಹಿತಚಿಂತನೆ ಹೋಯಿತು, ಊಟ ಮಾಡೋನ ಹಿತಚಿಂತನೆ ಹೋಯಿತು, ಗಲ್ಲಾ ಪಿಟಿಕೆ ಕಡೆ ಮಾತ್ರ ದೃಷ್ಟಿ ಉಳಿಯಿತು. ಆಗ ಎಲ್ಲ ದೋಷಗಳು ಬಂದವು ಅಲ್ಲಿ. ಅವನು ಎಲ್ಲ ಬಿಟ್ಟು ಏನೇನು ಮಾಡಿದರೆ ಜಾಸ್ತಿ ಹಣ ಉಳಿಬೋದು ಅದೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ಇವನು ಊಟ ಮಾಡಿದವನು ಹೋದ ಅದರಲ್ಲಿ. ಹಾಗಾಗಿ ಅತಿ ಮುಖ್ಯವಾದ ಈ ಆಹಾರ ಎಂಬ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ನಾವು ಮಡಿಯಾಗಿರಬೇಕು ಅಂದರೆ ದೃಷ್ಟಿಯವರೆಗೆ ನಮ್ಮಲ್ಲಿ ಮಡಿಬೇಕು ಅನ್ನೋದನ್ನು ಅವತ್ತಿನ ಕಾಲದ ಅನುಭವಿಗಳು ಮಹಾತ್ಮರು ಹೇಳಿದ್ದಾರೆ. ಹಾಗಾಗಿ ಆನೆಯದಲ್ಲಿ ಹೋಗೋಣ, ಆ ದಾರಿಯಲ್ಲಿ ಹೋಗೋಣ. ಭಗವದ್ ದೃಷ್ಟಿ ಅಥವಾ ಭಗವತ್ ಪುರುಷರ ದೇವರಂಥ ಮನುಷ್ಯರ ದೇವರ ದೃಷ್ಟಿಯಾಗಲಿ ದೇವರಂಥ ಮನುಷ್ಯರ ದೃಷ್ಟಿಯಾಗಲಿ ಧಾರಾಳ ಬೀಳಲಿ ಆಹಾರಕ್ಕೆ, ಅದು ಬಿಟ್ಟು ಬೇರೆ ಯಾರ ದೃಷ್ಟಿಗೆ ಬೀಳೋದು ಬೇಡ. ಹರೇ ರಾಮ.